ದಲಿತರು, ಪರಿಶಿಷ್ಟ ಜಾತಿಯವರ ಹಣ, ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ, 187 ಕೋಟಿ 33 ಲಕ್ಷ ಅಲ್ಲ, ಅಷ್ಟು ಬ್ಯಾಂಕ್ ಬಂದಿರೋದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು. ಅದರಲ್ಲಿ 89 ಕೋಟಿ 63 ಲಕ್ಷ ಮಾತ್ರ ಆಂಧ್ರಕ್ಕೆ ತೆಲಂಗಾಣಕ್ಕೆ ಹೋಗಿರೋದು. ಅದನ್ನ ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ನಾವು ಈಗ ಹೇಳ್ತೀನಿ, ನಾನು ಯಾರೇ ತಪ್ಪಿತಸ್ಥರಿದ್ರು ಕೂಡ, ಯಾರೇ ಕಳ್ಳರುಗಳಿದ್ರು ಕೂಡ, ಯಾರೇ ಲೂಟಿ ಕೋರಿದ್ರು, ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಶಾಮಿಲ್ ಆಗಲ್ಲ, ಕರಪ್ಷನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಕರಪ್ಷನ್ ವಿರುದ್ಧ ಹೋರಾಟ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ, ಅವರ ಕಾಲದಲ್ಲಾದಂತ ಕಳ್ತನ, ಲೂಟಿ, ಭ್ರಷ್ಟಾಚಾರ ಅದನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಆಮೇಲೆ ಯಾವತ್ತು ಕೂಡ ಈಗ ಇಡಿಯವರು ಹಿಂದೆ ಎಲ್ಲ ಬರಲಿಲ್ಲ, ಈಗ ಶುರು ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ನಮ್ಮ ದಲಿತರ ಮಿನಿಸ್ಟರ್ಗಳು ಹೇಳಿದ್ರು, ದಲಿತರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿ ಅಂತ ಹೇಳದ, ಇದನ್ನ ಇದು ಕಾನೂನು ಪ್ರೀತಿ ಮಾಡ್ತಕ್ಕಂಥ ತನಿಖೆನ ಕಾನೂನು ರೀತಿಯ ಮಾಡಲಿ. ವಿ ಆರ್ ನಾಟ್ ಅಫ್ರೈಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ. ಮಾನ್ಯ ಅಧ್ಯಕ್ಷರೇ, ನಾನು ಲಿಖಿತವಾಗಿ ಹೇಳಿದ್ದೀನಿ, ಎಲ್ಲನೂ ಕೂಡ ರೆಕಾರ್ಡ್ ಹೋಗ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದೇ ನನ್ನ ಉತ್ತರ.